ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್ ಇವತ್ತಿನ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಮೊನ್ನೆ ನಡೆದಂಥ ಅಂದರೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ನಡೆದಂಥ ಕೆ ಎಸ್ ಆರ್ ಪಿ ಪಿ ಸಿ ಎ ಅಂದರೆ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಒಂದು ಅಂದಾಜು ಕಟಾಪನ್ನು ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಒಂದು ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಎಷ್ಟು ಹುದ್ದೆಗಳು ಕರೆದಿದ್ದಂದರೆ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತು ಈ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆದಿದ್ರು ಈ ಕಟಾಪನ್ನು ನಾವು ನೋಡೋದಾದರೆ ಅಂದಾಜು ಕಟಾಪನ್ನು ನಿರ್ಧರಿಸುವ ಅಂಶಗಳು ತಮಗೆಲ್ಲ ಈಗಾಗಲೇ ಗೊತ್ತಿದೆ ಒಂದು ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಟಫ್ ಇತ್ತಂದರೆ ಅಂದಾಜು ಕಟಾಪ್ನಲ್ಲಿ ಕಡಿಮೆ ಅಂಕಗಳು ನಿಲ್ಲೋ ಸಾಧ್ಯತೆ ಇದೆ ಹಾಗೆ ಪ್ರಶ್ನೆ ಪತ್ರಿಕೆ ಆಗಿತ್ತು ಅಂತಂದರೆ ಆಲ್ಮೋಸ್ಟ್ ಕಟಾಪ್ನಲ್ಲಿ ಕೂಡ ಒಂದು ಏರಿಕೆ ಕಂಡುಬರುತ್ತೆ ಅದ್ರ ಜೊತೆಗೆ ಇನ್ನು ಜಿಲ್ಲಾವಾರು ಜಿಲ್ಲಾವಾರು ಹಾಕಿರ್ತಾರೆ ಈ ಜಿಲ್ಲಾವಾರು ಅಲ್ಲಿ ನಡೆಸುವ ಅಭ್ಯರ್ಥಿಗಳ ಒಂದು ವಿವರ ಆಗಿರ್ಬೋದು ಎಷ್ಟು ಸಂಖ್ಯೆಯಲ್ಲಿ ಕುಂತಿದ್ದಾರೆ ಅಲ್ಲಿ ಇರುವ ಪೋಸ್ಟ್ಗಳ ಬಗ್ಗೆಯೂ ಕೂಡ ಈ ಕಟಾಪನ್ನು ಅವಲಂಬಿಸಿರುತ್ತೆ ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಈ ಒಂದು ಪರೀಕ್ಷೆಗೆ ಎಷ್ಟು ಜನ ವಿದ್ಯಾರ್ಥಿಗಳು ಹಾಜರಾಗಿದ್ದರು ಅದರ ಮೇಲೇನೂ ಕೂಡ ಈ ಕಟಾಪನ್ನು ನಿರ್ಧರಿಸ್ಬೋದು ಹಾಗಾದರೆ ಇದೊಂದು ವಿಶೇಷ ಒಂದು ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಾಗಿದ್ದು ಸೊ ಇಲ್ಲಿ ನಿಮಗೆ ನಾವು ಒಂದು ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮಗೆ ನೀವು ಪಡೆದಂಥ ಅಂಕಗಳ ಒಂದು ರೇಂಜನ್ನು ನಾವು ನಿಮಗೆ ಹೋಟ್ ಮಾಡೋಕೇಳಿದ್ದೀವಿ ಸೊ ಆ ಹೋಟಿಂಗ್ ಪ್ರಕಾರ ಸುಮಾರು ಎಂಟು ಸಾವಿರ ವಿದ್ಯಾರ್ಥಿಗಳು ಒಂದು ಹೋಟ್ ಮಾಡಿದ್ದಾರೆ ಅವರೊಂದು ಆಧರಿಸಿ ಈ ಒಂದು ಕಟಾಪ್ ನಾವು ರೆಡಿ ಮಾಡಿದ್ದೇವೆ ಸೊ ಅದರ ಆ ಒಂದು ಹೋಟಿಂಗನ್ನು ಪೋಲ್ ನೋಡೋದಾದ್ರೆ ಸಾಕಷ್ಟು ಜನ ಈ ಅರವತ್ತೈದರಿಂದ ಎಪ್ಪತ್ತು ರೇಂಜ್ನಲ್ಲಿ ನಲ್ಲಿ ಅಂಕ ತೆಗೆದುಕೊಂಡಿದ್ದವರು ಒಂದು ನಲವತ್ತೆರಡು ಪರ್ಸೆಂಟ್ ಅಂತಂದರೆ ಸುಮಾರು ಒಂದು ನಾಲ್ಕು ಸಾವಿರ ಮಂದಿ ಅಂದರೆ ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ಸಾವಿರ ಮಂದಿ ಈ ರೇಂಜಿನಲ್ಲಿದ್ದಾರೆ ಅದ್ರ ಜೊತೆಗೆ ಒಂದು ಟ್ವೆಂಟಿ ತ್ರೀ ಪರ್ಸೆಂಟ್ ಏನಪ್ಪ ಅಂದರೆ ಎಪ್ಪತ್ತೈದರಿಂದ ಎಂಬತ್ತು ಎಂಬತ್ತೈದು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಇದ್ದಾರೆ ಇನ್ನು ಎಂಬತ್ತೈದರಿಂದ ತೊಂಬತ್ತೈದು ಅಂಕಗಳನ್ನು ಪಡೆದುಕೊಂಡಿದ್ದವರು ಒಂದು ಹನ್ನೆರಡು ಪರ್ಸೆಂಟ್ ಅಂತ ಮಾಡಿದ್ದಾರೆ ಸೊ ಬಿಲೋ ಅಂದರೆ ಐವತ್ತೈದರಿಂದ ಅರವತ್ತೈದು ರೇಂಜ್ನಾಗ ಯಾರಿದ್ದಾರೆ ಅಂದರೆ ಒಂದು ಇಪ್ಪತ್ತೆರಡು ಪರ್ಸೆಂಟ್ ಸೊ ಟೋಟಲ್ಲು ಒಂದು ಹತ್ತು ಸಾವಿರ ಮಂದಿಯ ಒಂದು ನಾವೊಂದು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟು ಒಂದು ಹೋಟ್ ಹೋಟ್ ಪೋಲದ ಆಧಾರದ ಮೇಲೆ ಈ ಒಂದು ಕಟಾಪನ್ನು ನಾವಿಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೇವೆ ಸೊ ಈ ಕಟಾಪ್ ನೋಡೋದಾದರೆ ಸೊ ಅಂದಾಜು ಕಟಾಪ್ ಈಗ ಬ ನಿಮ್ಮ ಮುಂದೆ ಕಾಣ್ತಾ ಇದೆ ನೀವು ಏನಾದರೂ ಜಿ ಎಮ್ ಕೆಟಗರಿ ಅವರಾಗಿದ್ದರೆ ಎಪ್ಪತ್ತ್ಮೂರರಿಂದ ಎಪ್ಪತ್ತೈದು ನಿಲ್ಲುತ್ತೆ ಯಾಕೆ ಇಷ್ಟು ಸಮೀಪ ಅಂತಂತಂದರೆ ಇಲ್ಲಿ ಹೈಟ್ ಕೂಡ ಒಂದು ಲೆಕ್ಕ ಸಾಕಷ್ಟು ಜನ ಏನಪ್ಪ ಅಂದರೆ ಎಕ್ಸಾಮ್ ಪಾಸ್ ಆಗ್ತಾರೆ ಇಲ್ಲಿ ನಿಮ್ಗೆ ನೆಕ್ಸ್ಟು ಫಿಸಿಕಲ್ನಲ್ಲಿ ಒಂದು ನೂರ ಎಪ್ಪತ್ತು ಸೆಂಟಿಮೀಟರ್ ಹೈಟ್ ಇದೆ ಆಲ್ಮೋಸ್ಟ್ ಸಿವಿಲ್ ಪಿ ಪಿ ಸಿಗಳಿಗೆಲ್ಲ ಒಂದು ನೂರ ಅರವತ್ತೆಂಟು ಇರ್ತಿತ್ತು ಇಲ್ಲಿ ಒಂದು ನೂರ ಎಪ್ಪತ್ತು ಇಲ್ಲಿ ಕಡಿಮೆ ಹಂಗ್ ಇವರು ಇಲ್ಲಿ ಕ್ವಾಲಿಫೈ ಆಗೋದು ಸ್ವಲ್ಪ ಕಠಿಣ ಇದೆ ಆಮೇಲೆ ಫಿಸಿಕಲ್ನಲ್ಲೂ ಕೂಡ ಸಾಕಷ್ಟು ಮಾರ್ಪಾಡ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಸೊ ಜಿ ಎಮ್ ಎಂ ಕೆಟಗರಿಯವರಿಗೆ ಎಪ್ಪತ್ತ್ಮೂರರಿಂದ ಎಪ್ಪತ್ತೈದು ಇದೆ ಹಾಗೆ ತ್ರೀ ಎ ಕೆಟಗರಿ ಅವರು ನೀವು ಏನಾದರೂ ಆಗಿದ್ದರೆ ನಿಮಗೆ ಎಪ್ಪತ್ತೊಂದರಿಂದ ಎಪ್ಪತ್ತೆರಡು ಅಂಕಗಳು ಬಂದರೆ ನೀವು ಸೇಫ್ ಜೂನ್ದಲ್ಲಿರ್ತಾರೆ ಸೊ ತ್ರೀ ಬಿ ತ್ರೀ ಬಿ ದವರಿಗೆ ಎಪ್ಪತ್ತೆರಡರಿಂದ ಎಪ್ಪತ್ತ್ಮೂರು ರೇಂಜ್ ಸೊ ತ್ರೀ ಬಿ ಇನ್ನು ಟೂ ಎ ಕೆಟಗರಿ ಏನಾದ್ರು ಆಗಿದ್ದರೆ ನಿಮಗೆ ಅರವತ್ತೆಂಟರಿಂದ ಎಪ್ಪತ್ತು ರೇಂಜ್ನಲ್ಲಿ ನೀವು ಅಂಕ ಪಡ್ಕೊಂಡಿದ್ರೆ ಒಂದು ಸೇಫ್ ಜೂನ್ದಲ್ಲಿ ನೀವು ಮುಂದುವರಿಬೋದು ಹಾಗೆ ಟೂ ಬಿ ಕಾಟ್ ಕಾ ಕೆಟಗರಿ ಅವ್ರಿಗೆ ಅರವತ್ತೇಳರಿಂದ ಅರವತ್ತೊಂಬತ್ತು ನಿಲ್ಲುವಂಥ ಒಂದು ಸಾಧ್ಯತೆ ಇದೆ ಹಾಗೆ ನೀವೇನಾದರೂ ಎಸ್ ಸಿ ಕೆಟಗರಿಯವರಾಗಿದ್ದರೆ ಅರವತ್ತ್ಮೂರರಿಂದ ಅರವತ್ತೈದು ನಿಲ್ಲುವ ಸಾಧ್ಯತೆ ಇದೆ ಹಾಗೆ ಎಸ್ ಟಿ ಅವರಾಗಿದ್ದರೆ ಅರವತ್ನಾಲ್ಕರಿಂದ ಅರವತ್ತೆಂಟು ಈ ರೇಂಜ್ನಲ್ಲಿ ನಿಮ್ಮ ಅಂಕಗಳು ಇರ್ಬೋದು ಸೊ ಇನ್ನು ಕೆಟಗರಿ ಒನ್ ಅವ್ರಿಗೆ ಅರವತ್ತೊಂಬತ್ತರಿಂದ ಎಪ್ಪತ್ತು ನಿಲ್ಲುವಂಥ ಸಾಧ್ಯತೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇದೊಂದು ಅಂದಾಜು ಕಟಾಬು ಇದೇ ನಿರ್ಣಾಯಕವಲ್ಲ ಸೊ ಇಲ್ಲಿ ಈ ರೇಂಜಿನಲ್ಲಿ ಏನಿದಾರಲ್ಲ ಎಪ್ಪತ್ತೈದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತು ಅರವತ್ತೊಂಬತ್ತು ಅರವತ್ತೈದು ಅರವತ್ತೆಂಟು ಎಪ್ಪತ್ತು ಈ ಲೈನ್ ಏನು ತೋರಿಸ್ತಾ ಇದ್ದೇನಲ್ಲ ಇದೊಂದು ಸೇಫ್ ಜೂನ್ ಅಂತ ಹೇಳ್ಬೋದು ನಿಮಗೆ ಒಂದು ಕಾಲ್ ಲೆಟ್ರ್ ಬರುತ್ತೆ ಆ ಕಾಲ್ ಲೆಟ್ರ್ ಆಧರಿಸಿ ನೀವು ಫಿಸಿಕಲ್ಗೂ ಕೂಡ ಹನಿ ಆಗಬೇಕು ಯಾಕಿದ್ ನಿಮ್ಮ ಈ ಮಾತು ಹೇಳ್ತಾ ಇದ್ದೇನೆಂತಂದರೆ ಮನೆ ನಡೆದಂಥ ಸಿವಿಲ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಈ ಫಿಸಿಕಲ್ನಲ್ಲಿ ಫೇಲ್ ಆಗ್ತಾ ಇದ್ದಾರೆ ಸೊ ನಿಮ್ದು ಒಂದು ಆಸೆ ಈಡೇರಿಸ್ಬೇಕಂದ್ರೆ ಎಕ್ಸಾಮ್ ಅಷ್ಟೇ ಅಲ್ಲ ಫಿಸಿಕಲ್ಲು ಕೂಡ ಮುಖ್ಯನೇ ಇದೆ ಸೊ ಅದಕ್ಕಾಗಿ ನೀವು ಪ್ರಿಪೇರ್ ಆಗ್ರಿ ಸೊ ನಿಮಗೆ ಹೆಚ್ಚು ಕಡಿಮೆ ಇದರಿಂದ ಬಿಲೋ ಟು ಜಾಸ್ತಿ ಆಗ್ಬೋದು ಬಿಲೋ ಟು ಕಡಿಮೆ ಆಗ್ಬೋದು ಈ ಅಂಕಗಳು ಇದು ನಿರ್ಣಾಯಕವಲ್ಲ ಆದರೂ ಕೂಡ ಇದೊಂದು ಅಂದಾಜು ಪಟ್ಟಿಯನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ನೋಡಿದ್ರಲ್ಲ ಸ್ನೇಹಿತರೆ ಮತ್ತೊಂದು ನಾನು ಮಾಹಿತಿಯೊಂದಿಗೆ ಮತ್ತೆ ನಿಮಗೆ ಭೇಟಿ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ